खुशी मध्ये ಜನರಿಗೆ ಈಗ ಬೆಲೆ ಏರಿಕೆ ಶಾಕ್ ಕಲಬುರ್ಗಿಯಲ್ಲಿ ಆಹಾರ ಧಾನ್ಯಗಳ ಬೆಲೆ ಗಗನಕ್ಕೇರಿಕೆ ಆಗಿದೆ ತೊಗರಿ ಕಣಜದಲ್ಲಿಯೇ ತೊಗರಿ ಬೆಳೆ ದರ ಡಬಲ್ ಆಗಿದೆ ಕೆಜಿಗೆ 100 ರೂಪಾಯಿ ಇದ್ದ ತೊಗರಿ ಬೆಳೆ 160 ರೂಪಾಯಿಗೆ ಜಂಪ್ ಆಗಿದೆ ತೊಗರಿ ಬೆಳೆ ಮಾತ್ರವಲ್ಲ ಹೆಸರು ಬೆಳೆ ಉದ್ದಿನ ಬೆಳೆ ಶೇಂಗಾ ಸೇರಿ ಆಹಾರ ಧಾನ್ಯಗಳ ಬೆಲೆ ಗಣನೀಯವಾಗಿ ಹೆಚ್ಚಳ ಆಗಿದೆ ಕೆಜಿಗೆ 250 ರೂಪಾಯಿ ಇದ್ದ ಜೀರಿಗೆ ಬೆಲೆ 650 ಕ್ಕೆ ಏರಿಕೆ ಆಗಿದ್ರೆ ಕೇವಲ 10 ಕೆಜಿ ಅಕ್ಕಿ ಕೊಟ್ರೆ ಬರಿ ಅನ್ನ ತಿನ್ನಕಾಗುತ್ತಾ ಫ್ರೀ ಬಸ್ ಬಿಟ್ಟು ಆಹಾರ ಧಾನ್ಯವನ್ನ ಫ್ರೀ ಮಾಡಿ ಅಂತ ಜನ ಕೇಳ್ತಾ ಇದ್ದಾರೆ ಕಡೆ ವಿದ್ಯುತ್ ದರ ಹೆಚ್ಚಳ ಮಾಡುವ ಮೂಲಕ ಸರ್ಕಾರ ಗ್ರಾಹಕರಿಗೆ ಬರೆ ಎಳೆದಿದೆ ಇನ್ನೊಂದು ಕಡೆ ಅಗತ್ಯ ವಸ್ತುಗಳ ಬೆಲೆ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇದೆ ವಿಶೇಷವಾಗಿ ಆಹಾರ ಧಾನ್ಯಗಳ ಬೆಲೆಗಳಂತೂ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಳವಾಗ್ತಾ ಇದ್ದಾವೆ ಕಲಬುರ್ಗಿಯ ಸೂಪರ್ ಮಾರ್ಕೆಟ್ ನಲ್ಲಿರುವಂತ ಹೋಲ್ಸೇಲ್ ಮತ್ತು ರಿಟೇಲ್ ಶಾಪ್ ಗಳನ್ನು ನಾವು ನೋಡ್ತಾ ಇದ್ದೀವಿ ಇಲ್ಲಿ ಎಲ್ಲಾ ಆಹಾರ ಧಾನ್ಯಗಳನ್ನು ಮಾರಾಟ ಮಾಡ್ತಾ ಇರುವಂತದನ್ನ ಕಾಣಬಹುದಾಗಿದೆ ಪ್ರತಿಯೊಂದು ಆಹಾರ ಧಾನ್ಯಗಳ ಬೆಲೆಗಳು ಕೂಡ ಗಗನಕ್ಕೇರಿರುವಂತದ್ದು ನೋಡಬಹುದು ವಿಶೇಷವಾಗಿ ತೊಗರೆ ಬೇಳೆ ಇದು ತೊಗರಿ ಬೇಳೆ ತೊಗರಿ ಬೇಳೆಗೆ ಕಲಬುರ್ಗಿನಲ್ಲಿ ವಿಶೇಷವಾದಂತ ಸ್ಥಾನಮಾನ ಇರುವಂತದ್ದು ಕಲಬುರ್ಗಿಯನ್ನ ತೊಗರಿ ಕಣಜ ಅಂತ ಕರೀತಾರೆ 90 ರೂಪಾಯಿ ಇದ್ದಂತ ತೊಗರಿ ಬೆಲೆ ಇವತ್ತು 150 160 ರೂಪಾಯಿಗೂ ಮಾರಾಟ ಆಗ್ತಾ ಇದೆ ಅಂದ್ರೆ ಸರಿಸುಮಾರು ದುಪ್ಪಟ್ಟ ಆಗುವಷ್ಟರ ಮಟ್ಟಿಗೆ ತೊಗರಿ ರೇಟ್ ಜಂಪ್ ಆಗಿರುವಂತದ್ದು ತೊಗರಿ ಅಷ್ಟೇ ಅಲ್ಲ ಇಲ್ಲಿ ಹೆಸರುಕಾಳು ನೋಡಬಹುದು ಶೇಂಗಾ ನೋಡಬಹುದು ಪ್ರತಿಯೊಂದರ ಕೂಡ ರೇಟ್ ದುಬಾರಿ ಆಗಿರುವಂತದ್ದು ಕಲಬುರ್ಗಿಯ ಸೂಪರ್ ಮಾರ್ಕೆಟ್ ನಲ್ಲಿರುವಂತ ಕಿರಾಣಿ ರಿಟೇಲ್ ಅಂಗಡಿಯ ಮಾಲೀಕರು ನಮ್ಮ ಜೊತೆ ಇದ್ದಾರೆ ಏನು ಹೇಳ್ತಾರೆ ಅನ್ನುವಂತದ್ದನ್ನ ಕೇಳೋಣ ಅಣ್ಣ ಈಗ ರೇಟ್ ನಲ್ಲಿ ಬೇಳೆ ಕಾಳುಗಳ ರೇಟ್ ನಲ್ಲಿ ವಿಶೇಷವಾಗಿ ಯಾವ ರೀತಿ ಜಂಪ್ ಆಗಿರಂತದ್ದು ಮೊದಲು ಎಷ್ಟಿತ್ತು ಈಗ ಎಷ್ಟು ಬಂದು ನಿಂತಿದೆ ಮೊದಲ ತೊಗರಿ ಬೇಳೆ 90 ರೂಪಾಯಿ ಕಿಲೋ ಬಾಳ ಐತ ಅಂದ್ರೆ 100 ರೂಪಾಯಿ ಕಿಲೋಗೆ ದಾಟಿಲ್ಲ ಒಂದು ವರ್ಷ ದೀಡ ವರ್ಷದಿಂದ ಇನ್ನೇ ಒಂದು ಎರಡು ತಿಂಗಳಲ್ಲಿ 90 ರೂಪಾಯಿ ಹೊಡೆದು 150 ರೂಪಾಯಿ ಬೇಡಿ ಆಗ್ಯದ 150 ರೂಪಾಯಿ ಆ ಬಡಕ್ಕೆ ಬಿ ಬೇಡಿ ಸಿಗಲ್ಲ ಆಗ್ಯದ ಜೀರಿಗಿನಲ್ಲಿ ಯಾವ ರೀತಿ ರೇಟ್ ಹೆಚ್ಚಿಗೆ ಆಗ್ಯದ ಮೊದಲು ಜೀರಿಗೆ ರೇಟ್ ಏನಿತ್ತು ಈಗ ಒಂದು ಪಾವ್ ಕೆಜಿಗೆ ಅಥವಾ ಒಂದು ಕೆಜಿಗೆ ಏನು ವೇರಿಯೇಷನ್ ಆಗೈತಿ ಮೊದಲು ಜೀರಿಗೆ ನೋಡ್ರಿ 280 ಲಿಂದ 320 ತನ ಹೈಯೆಸ್ಟ್ ಇತ್ತು ಈಗ 550 ಹಿಡಿದು 600 ರೂಪಾಯಿ ಕೆಜಿ ಆಗಿಬಿಟ್ಟಿದೆ ಧಾನ್ಯಗಳ ರೇಟ್ ಯಾವ ರೀತಿ ಹೆಚ್ಚಿಗೆ ಆಗೈತೆ ಅಣ್ಣ ಏನು ಜನರ ಪರಿಸ್ಥಿತಿ ಹೆಂಗಂತ ಸರ ಇದು ಏನದ ಗವರ್ನಮೆಂಟ್ ಇದರ ಬಾರಿಯದಾಗ ವಿಚಾರ ಮಾಡಬೇಕು ನಾವು ದಿನನಿತ್ಯ 50 ರೂಪಾಯಿ ಕೂಲಿ ಮಾಡೋರು ಇವತ್ತು 150 ರೂಪಾಯಿ ಕೆಜಿ ತೊಗರಿ ಬೇಳೆ ಉಣು ಅಂದ್ರೆ ಎಲ್ಲೇ ಉಣಬೇಕು ಬಸ್ ಫ್ರೀ ಅಂತ ಹೇಳಿದ್ರಿ ಲೈಟಿನ ಬಿಲ್ ಫ್ರೀ ಅಂತ ಹೇಳಿದ್ರಿ ಒಂದು ಮಂಚಾಗ 10 ಕೆಜಿ ಅಕ್ಕಿ ಕೊಡ್ತಾ ಅಂತ ಹೇಳಿದ್ರಿ ಅದರ ಸಂಗಟ 1 ಕೆಜಿ ತೊಗರಿ ಬೇಳೆ ಕೊಡ್ರಿ ಒಂದು ಚಟಕ ಜೀರಿಗೆ ಕೊಡ್ರಿ ಒಂದು ಚಟಕ ಅರಸಿನ ಕೊಡ್ರಿ ಯಾವುದೋ ದಿನನಿತ್ಯ ಹತ್ತುವ ಪದಾರ್ಥಗಳನ್ನು ಫ್ರೀ ಆಗಿ ಕೊಟ್ಟ್ರಂದ್ರ ನಿಮಗೆ ಅನುಕೂಲ ಆಗ್ತದ ಗರೀಬ್ ಇದ್ದವರು ಸಹಾಯಕ್ಕೆ ಆಗ್ಯದ್ರಿ ಬದುಕದಿನ್ರಿ ಮತ್ತೆ ಏನದರಿ 200 ರೂಪಾಯಿ 150 ರೂಪಾಯಿ ಕಿಲೋ ಬ್ಯಾಳಿ ಆಗ್ಯಾವ ಜೋಳ ಹೇಳಿ 600 6000 7000 ಕ್ವಿಂಟಲ್ ಜೋಳ ಏನು ಉಣಬೇಕು ರೀ ಈಗ ಕಾಂಗ್ರೆಸ್ ಬತ್ತು ಬತ್ತು ಅಂತ ಕುಣದ್ರು ಏನು ಮಾಡಕತ್ತಾರ ಒಟ್ಟು ಊರಿ ಹಚ್ಚಿಡ್ಲತ್ತಾರ ಕೇವಲ 10 ಕೆಜಿ ಅಕ್ಕಿ ಕೊಟ್ಟರೆ ಹೊಟ್ಟೆ ತುಂಬೋದಿಲ್ಲ ಬದಲಾಗಿ ಅದರ ಜೊತೆಗೆ ಬೇರೆ ಎಲ್ಲಾ ಕಾಳುಗಳು ಆಹಾರ ಧಾನ್ಯಗಳನ್ನು ಕೂಡ ಕೊಡಬೇಕು ಅನ್ನುವಂತ ಉಚಿತವಾಗಿ ಕೊಡುವಂತ ಕೆಲಸ ಆಗಲಿ ಅನ್ನುವಂತ ಮಾತು ಇಲ್ಲಿನ ನಾಗರಿಕರಿಂದ ಇಲ್ಲಿನ ಜನರಿಂದ ಕೇಳಬರ್ತಾ ಇದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಗಾಗಿ ಕಲಬುರ್ಗಿಯಿಂದ ಕ್ಯಾಮೆರಾ ಪರ್ಸನ್ ಇಂದ್ರ ಜೊತೆ ನಾನು ಶರಣಯ್ಯ ಹಿರೇಮಠ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.